ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸೆಕೆಂಡ್ ಪು ಸಿ ಟು ತೌಸಂಡ್ ಟ್ವೆಂಟಿ ತ್ರೀ ಸಪ್ಲಿಮೆಂಟ್ರಿ ಯಾರು ಎಲ್ಲ ಎಕ್ಸಾಮ್ಗಳು ಬರೆದಿರೋ ಅಂಥ ವಿದ್ಯಾರ್ಥಿಗಳು ಕೆಲವೊಂದು ನನಗೆ ಕೇಳ್ತಾ ಇದ್ದಾರೆ ಆ ಎಲ್ಲ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ನೀಡ್ತಾ ಇದ್ದೇನೆ ಮೊದಲನೇ ಪ್ರಶ್ನೆ ಏನಂದರೆ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ನನಗೆ ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಪ್ರಶ್ನೆ ಇದ್ದಾರೆ ಇದ್ರ ಬಗ್ಗೆ ಈಗಾಗಲೇ ಎರಡು ವಿಡಿಯೋನಲ್ಲಿ ಹೇಳಿದೆ ನಾನು ಓಕೆ ಜೂನ್ ಹದಿನೈದು ಅಥವಾ ಹದಿನೇಳು ವೇಟ್ ಮಾಡಿ ನಿಮಗೆ ಸೆಕೆಂಡ್ ವೀಕ್ನಲ್ಲಿ ಓಕೆ ಇದೇ ಒಂದು ಹದಿನೇಳು ಅಥವಾ ಹದಿನೈದಕ್ಕೆ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಓಕೆ ಕೆ ಎಸ್ ಬಿ ಓಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ ವೇಟ್ ಮಾಡಿ ಹ್ಞೂ ರಿಸಲ್ಟ್ ಬಂದ ತಕ್ಷಣ ಹೇಗೆ ಚೆಕ್ ಮಾಡಬೇಕು ಓಕೆ ಕ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಓಕೆ ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ನಿಮ್ಮ ರಿಸಲ್ಟ್ ನೋಡ್ಕೋಬೇಕಾಗುತ್ತೆ ಹನ್ನೊಂದು ಗಂಟೆಗೆ ನಿಮಗೆ ಮಾರ್ನಿಂಗ್ ಪ್ರಕಟಣೆ ಮಾಡ್ತಾರೆ ಓಕೆ ಈ ವ್ಯಾಲ್ಯುವೇಶನ್ ಅಂದರೆ ನಿಮ್ಮ ನಮ್ಮ ಪೇಪರ್ಗಳು ಎಲ್ಲಿ ಚೆಕ್ ಆಗುತ್ತೆ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆ ಪದೇ ಪದೇ ಕೇಳ್ತಾಯಿದ್ರು ಮತ್ತು ಸ್ಟ್ರಿಕ್ಟ್ಲಿ ಚೆಕ್ ಮಾಡ್ತಾರಾ ಮತ್ತು ನಮಗೆ ಪಾಸ್ ಮಾಡ್ತಾರೋ ಅಥವಾ ಇಲ್ವೋ ಅಂತ ನೋಡಿ ಪಾಸ್ ಮಾಡೇ ಮಾಡ್ತಾರೆ ಯಾಕೆಂದರೆ ನೀವು ಇವಾಗ ನಿಮ್ಮದು ವೇಟೇಜ್ ಆಫ್ ಪೇಪರ್ ನೋಡಿದರೆ ಬಹಳಷ್ಟು ಈಸಿ ಇತ್ತು ಓಕೆ ಕ್ವಶನ್ಸ್ಗಳು ಕೂಡ ಬಹಳಷ್ಟು ಈಸಿ ಇತ್ತು ಹೀಗಾಗಿ ಪಾಸ್ ಆಗೇ ಆಗ್ತೀರಾ ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಏನು ಎಲ್ಲ ಕ್ವೆಶನ್ಸ್ಗಳಿಗೆ ಏನೋ ಏನು ಆನ್ಸರ್ ಮಾಡಿದ್ರಲ್ಲ ಅದಕ್ಕೆ ಇಲ್ಲಾಂದರೆ ನಿಮಗೆ ಲಾಂಗ್ ಕ್ವಶನ್ಸ್ಗಳಿಗೆ ಓಕೆ ನೀವು ಸರಿಯಾಗಿ ಆನ್ಸರ್ ಮಾಡಿದರೆ ಅದಕ್ಕೆ ರಿಲೇಟೆಬಲ್ ಆನ್ಸರ್ ಮಾಡಿದರೆ ಖಂಡಿತವಾಗಿ ನಿಮಗೆ ಮಾರ್ಕ್ಸ್ಗಳು ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ ಓಕೆ ಮೂವತ್ತು ಬಿದ್ದರೂ ಕೂಡ ನಿಮಗೆ ಥರ್ಟಿ ಎಕ್ಸ್ ಅಂತ ಹಾಕಿ ವಿನಾಯಿತಿ ಮಾಡಲಾಗಿದೆ ಅಂತ ನಿಮಗೆ ಪಾಸ್ ಮಾಡುವ ಸಂಭವನೆಯಲ್ಲಿ ಇರುತ್ತೆ ಓಕೆ ಸೊ ಪಾಸ್ ಆಗಿ ಆಗ್ತೀರಾ ಅದ್ರ ಬಗ್ಗೆ ಏನೂ ವರಿ ಮಾಡ್ಕೊಳ್ಕೋ ಹೋಗಬೇಡ್ರಿ ನಿಮ್ಮದು ಉಪನಿರ್ದೇಶಕ ಮಂಡಳಿ ಅಂತ ಇರುತ್ತೆ ನಿಮ್ಮ ಡಿಸ್ಟಿಕ್ನಲ್ಲೇ ಚೆಕ್ ಆಗುತ್ತೆ ಪೇಪರ್ಗಳು ಓಕೆ ಪಿ ಯು ಡಿಪಾರ್ಟ್ಮೆಂಟ್ನಲ್ಲಿ ಅಲ್ಲಿ ಹೋಗೋದಿಲ್ಲ ಓಕೆ ಇಲ್ಲಿ ನಿಮ್ಮ ಉಪನಿರ್ದೇಶಕ ಮಂಡಳಿ ನಿರ್ದೇಶಕ ಮಂಡಳಿ ಅಂತ ಇರುತ್ತೆ ನಿಮ್ಮದು ನಿಮ್ಮ ಡಿಸ್ಟಿಕ್ನಲ್ಲೇ ಚೆಕ್ ಆಗುತ್ತೆ ಈ ವ್ಯಾಲ್ಯೂಯೇಷನ್ ಪೇಪರ್ ಮತ್ತು ಯಾರೆಲ್ಲ ಚೆಕ್ ಮಾಡ್ತಾರೆ ಅಂತ ನಮ್ಮ ಸರ್ಗಳು ಹೋಗಿ ಚೆಕ್ ಮಾಡ್ತಾರೆ ಅಥವಾ ನಮ್ಮ ಕಾಲೇಜಿನಲ್ಲೇ ಚೆಕ್ ಆಗುತ್ತಾ ಇಲ್ಲ ಬೇರೆಯವರು ಬಂದು ಚೆಕ್ ಮಾಡ್ತಾರೆ ಎಲ್ಲಿ ಉಪನಿರ್ದೇಶಕ ಮಂಡಳಿಯಲ್ಲಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಓಡೆ ಶೇರ್ ಮಾಡಿ ಓಕೆ ರಿಸಲ್ಟ್ ಬಂದ ತಕ್ಷಣ ಹೇಗೆ ಚೆಕ್ ಮಾಡಬೇಕಂತ ಆದರೂ ಕೂಡ ಅದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೆ ಕೊಡುತ್ತೇನೆ ಕೀಪ್ ಆ್ಯಂಡ್ ಟಚ್ ಆಗಿರಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದೊಡೆ ಶೇರ್ ಮಾಡಿ ಓಕೆ ಓಕೆ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿ ಆಗ್ತೀರಾ ಸರ್ ಮತ್ತು ಇನ್ನೊಂದಿನೂ ನಮಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬಿದ್ದರೆ ನಮಗೆ ಪಾಸ್ ಮಾಡ್ತಾರೆ ಪಾಸ್ ಮಾಡೇ ಮಾಡ್ತಾರೆ ಡೋಂಟ್ ವರಿ ಅದ್ರ ಬಗ್ಗೆ ಏನು ಒಂದು ಎರಡು ಮಾರ್ಕ್ಸ್ನಲ್ಲಿ ಏನು ನಿಮಗೆ ವರಿ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ ಸೊ ಚೆನ್ನಾಗಿ ಬರೆದಿದ್ದೀರಲ್ಲ ಖಂಡಿತವಾಗಿ ಪಾಸ್ ಆಗಿ ಆಗ್ತೀರಾ ನಿಮ್ಮ ಮೇಲೆ ಕಾನ್ಫಿಡೆಂಟ್ ಇರಲಿ ಓಕೆ ನಿಮಗೆ ಥರ್ಟಿ ಎಕ್ಸ್ ಅಂತ ಹಾ ಥರ್ಟಿ ಥರ್ಟಿ ಬಂದರೂ ಕೂಡ ಥರ್ಟಿ ಎಕ್ಸ್ ಅಂತ ಹಾಕಿ ನಿಮಗೆ ಎಕ್ಸಾಮಿಷನ್ ಮಾಡಿ ಪಾಸ್ ಮಾಡಲಾಗಿರುತ್ತೆ ಹೀಗಾಗಿ ಎಲ್ಲ ಇರುತ್ತೆ ಒಂದೊಂದು ಪ್ರೊಸೀಜರ್ ಎಲ್ಲ ರೂಲ್ಸ್ ಏನಿದೆ ಸೊ ಅದ್ರ ಬಗ್ಗೆ ಏನು ವರಿ ಹೋಗಬೇಡಿ ರಿಸಲ್ಟ್ ಬಂದ ತಕ್ಷಣ ನಾನು ನಿಮಗೆ ಹೇಳ್ತೇನೆ ಓಕೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಅಪ್ಲಾಕ ಹ್ಞೂ ಆಲ್ ದಿ ಬೆಸ್ಟ್